गांधीनगर न्यूज़ के मत्ते स्वागत ಹೇಳಪ್ಪ ರಾಕೇಶ್ ಸರ್ ರಜನಿಕಾಂತ ಮೂವಿಗಾಗಲೇ ಡಬ್ಬಿಂಗ್ ಪೋರ್ಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈ ತಿಂಗಳು ಎಂಡಲ್ಲಿ ಮೋಸ್ಟ್ಲಿ ಪಿಕ್ಚರ್ ಬಿಡುಗಡೆ ಆಗೋ ಸಾಧ್ಯತೆಗಳಿದೆ ದುನಿಯಾ ವಿಜಯನ ಇವಾಗ ತನಕ ಡಬಲ್ ರೋಲಲ್ಲಿ ಯಾರು ನೋಡಿರಲಿಲ್ಲ ದಿಸ್ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಡಬಲ್ ರೋಲಲ್ಲಿ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು ಏನು ಮುಗಿತಿದೆ ಇದರ ಬಗ್ಗೆ ಅಂತ ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಕಣ್ಣು ಇವೆಲ್ಲ ನೋಡಿದ್ರೆ ಬಹುಶಃ ನೀವು ಬಿಡುಗಡೆ ಆಗೋ ಮೊದಲನೇ ದಿನವೇ ಕ್ಯೂ ನಿಲ್ಲುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ ಹೌದು ಸರ್ ನಿಮ್ಮ ನಿಮ್ಮಂತ ಯುವಕರು ವಿಜಿ ಹಿಂದೆ ಈ ತರದ ಕನಸನ್ನ ಹೊತ್ತು ಬಹಳಷ್ಟು ಜನ ಸಿನಿಮಾವನ್ನ ಕಾಯ್ತಾ ಇದ್ದಾರೆ ಯಾಕೆಂತಂದ್ರೆ ಭೀಮಾ ತೀರದಲ್ಲಿ ಸಿನಿಮಾ ಹೊರಗಡೆ ಸದ್ದು ಮಾಡಿದಷ್ಟು ಸಿನಿಮಾ ಒಳಗಡೆ ಸದ್ದು ಮಾಡಲಿಕ್ಕೆ ಅದು ಅಷ್ಟರ ಮಟ್ಟಿಗೆ ಒಂದು ಸತ್ವಶೀಲವಾಗಿ ಬರಲಿಲ್ಲ ಅದು ವಿಜಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆ ಕಾರಣಕ್ಕಾಗಿನೇ ವಿಜಿ ಅವನ ಮೊದಲನೇ ಸಿನಿಮಾದ ಹಾಗೆ ಅವನ ನಟನೆಯ ಮೂಲಕ ಕಥೆಯ ಮೂಲಕ ನಿರ್ದೇಶನದ ಮೂಲಕ ಒಂದು ವಿಜಯ ಸಿನಿಮಾ ಇವತ್ತು 100 ಡೇಸ್ ಹೋಗ್ತಾ ಇದೆ ಧೂಳಿಪಟ ಮಾಡಿದೆ ಬಾಕ್ಸ್ ಆಫೀಸ್ ಅನ್ನ ಅನ್ನುವಂತ ಮಾತನ್ನ ಹೇಳುವ ಒಂದು ಸಂದರ್ಭ ನಮಗೆ ಬರದೇನೆ ಬಹಳಷ್ಟು ಕಾಲವಾದ ಬಹುಶಃ ಈ ಸಿನಿಮಾ ಅದನ್ನ ತರಲಿ ಮತ್ತೆ ವಿಜಯಗೆ ಶಕ್ತಿ ಇದೆ ಅದರಲ್ಲೂ ಒಂದು ಪಾತ್ರದ ಮೂಲಕವೇ ಇಲ್ಲಿವರೆಗೆ ಧೂಳಿಪಟ ಮಾಡಿದಂತ ವಿಜಯ ಎರಡು ಪಾತ್ರದ ಮೂಲಕ ಏನು ಮಾಡ್ತಾನೆ ಅನ್ನೋದು ಕೂಡ ನಮಗೊಂದು ಕುತೂಹಲ ಕಾರಣ ವಿಜಯ ಒಳ್ಳೆಯದಾಗಲಿ ವಿಶ್ ಆಲ್ ದ ಬೆಸ್ಟ್ ಹೇಳ ಸರ್ ಇನ್ನು ಸ್ತ್ರೀ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇಟ್ಸ್ ಆಕ್ಚುಲಿ ಆಲ್ರೆಡಿ ಬಾಲಿವುಡ್ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಐ ಮೀನ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಡಿದೆ ಇಮ್ರಾನ್ ಹಾಶ್ಮಿ ಅವರು ಮತ್ತೆ ಈಸ್ ಅ ಸೀರಿಯಲ್ ಕಿಸ್ಸರ್ ನಮಗೆ ಗೊತ್ತಿದೆ ಮತ್ತೆ ಒಂದು ಡೀಪ್ ಕಿಸ್ಸಿಂಗ್ ಸೀನ್ ಅಲ್ಲಿ ಇನ್ವಾಲ್ವ್ ಆಗಿದೆ ಗೊತ್ತಿಲ್ಲ ಸರ್ ನೀವು ಇಮ್ರಾನ್ ಹಾಶ್ಮಿನ ಕೇಳ್ಕೊಳ್ಳಿ ಆ ವಿಷಯಕ್ಕೆ ಈ ಒಂದು ಸಿನಿಮಾದಲ್ಲಿ ಸದ್ಯಕ್ಕೆ ಈವರೆಗೆ ಮಾಡಿದಂತ ಲೆಂತಿ ಕಿಸ್ ಇದಕ್ಕೆ ಕಂಪೇರ್ ಮಾಡಿದ್ದು ಮೊದಲು ಈವರೆಗೆ ನೀವು ನೋಡಿದ ಸಿನಿಮಾ ಮರ್ಡರ್ ಸಿನಿಮಾದ ಕಿಸ್ಸಿಂಗ್ ಕಥೆಗೆ ಪೂರಕವಾಗಿ ಇತ್ತು ಈ ಕಿಸ್ಸಿಂಗ್ ಅನ್ನೋದು ಒಂದು ಜನಪ್ರಿಯ ಸಿನಿಮಾಕ್ಕೆ ಎಷ್ಟು ಪೂರಕವಾಗಿರುತ್ತೆ ನಿಮ್ಮ ಏಜ್ ನವರಾಗಿ ನೀವು ಗಮನಿಸಿದ್ರಿ ಸರ್ ವೆನ್ ಕಪಲ್ ಇಸ್ ಅಂದ್ರೆ ಸಿನಿಮಾಲಿ ಅವರು ಕಪಲ್ ಆಗಿದ್ರೆ ಅಂಡ್ ಇಫ್ ದೇ ಲವರ್ಸ್ ರೊಮ್ಯಾಂಟಿಕಲಿ ಸಿನ್ ಐ ಮೀನ್ ಕಿಸ್ ಇನ್ವಾಲ್ವ್ ಆಗೋದು ಸಹಜ ಬಟ್ ಇಮ್ರಾನ್ ಕಾಶ್ ಐ ಮೀನ್ ಇಮ್ರಾನ್ ಹಾಶ್ಮಿ ಅವರು ಕಿಸ್ಸಿಂಗ್ ಸೀನ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ರೊಮ್ಯಾನ್ಸ್ನ ಅತಿ ಎಕ್ಸ್ಟ್ರೀಮ್ ತಗೊಂಡು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ಈ ಒಂದು ಕಿಸ್ಸಿಂಗ್ ಸೀನ್ 1 ನಿಮಿಷದ ಕಾಲ ಇದೆಯಂತೆ ಸೊ ಹಾಗಾಗಿ ಈಗ ಆಲ್ರೆಡಿ ಇದು ಸಾಕಷ್ಟು ನ್ಯೂಸ್ ಅನ್ನ ಮಾಡಿಬಿಟ್ಟಿದೆ ಇಬ್ಬರೂ ಕಿಸ್ ಮಾಡ್ತಾ ಇದಾರೆ ಪಾಷಾ ಬಾಸುನು ಕಿಸ್ ಮಾಡ್ತಾ ಇದಾರೆ ಹಾಗೆ ಮತ್ತೋರ್ವ ನಾಯಕಿ ಈಶಾ ಗುಪ್ತಾನು ಕಿಸ್ ಮಾಡ್ತಾ ಇದಾರೆ ನೀವು ನಾನು ಕೂಡ ರಾತ್ರಿ ಈ ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ ಯಾಕಂದ್ರೆ ಸೆಪ್ಟೆಂಬರ್ 7 ಈ ಚಿತ್ರ ರಿಲೀಸ್ ಆಗ್ತಾ ಇದೆ ನೀವು ಆಸಕ್ತಿ ಇದೆಯಾ ನನಗೆ ಕಿಸ್ಸಿಂಗ್ ಸೀನ್ ನೋಡಬೇಕು ಅಂತ ಅಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನನಗೆ ಪೋಸ್ಟರ್ಸ್ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿ ಸಿನಿಮಾ ನೋಡಬೇಕು ಒಂದು ರೀತಿಯಲ್ಲಿ ಇದನ್ನ ತುಂಬಾ ಗಂಭೀರವಾಗಿ ಗಮನಿಸುತ್ತಿದ್ರೆ ಭಾರತೀಯ ಚಿತ್ರರಂಗ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದನ್ನ ನಾವು ಈ ಮೂಲಕ ಕಂಡುಕೊಳ್ಳೋದು ಇಂಗ್ಲಿಷ್ ಸಿನಿಮಾಗಳಲ್ಲಿ ಕಿಸ್ಸಿಂಗ್ ಇವೆಲ್ಲ ನಮಗೆ ಎಲ್ಲರೂ ಇಲ್ಲದೆ ಇದ್ರೆ ಅದು ತುಂಬಾ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ಸರ್ವೇ ಸಾಮಾನ್ಯ ಅಲ್ವಾ ಆದ್ರೆ ಭಾರತೀಯ ಸಿನಿಮಾದಲ್ಲಿ ಕಿಸ್ಸಿಂಗ್ ಇದ್ರೇನೆ ಏನಾದರೂ ಇದ್ರೆ ಅದೊಂದು ಅಚ್ಚರಿ ಆಶ್ಚರ್ಯ ಅನ್ನುವಂಥದ್ದಿತ್ತು ಕನ್ನಡದಲ್ಲೆಲ್ಲ ಹಿಂದೆ ಆ ಕಿಸ್ಸಿಂಗ್ ಅನ್ನೋದನ್ನ ತುಟಿಯ ಹತ್ತತ್ರ ತಂದು ಕದನ ಕ್ಯಾಮರಾವನ್ನ ಮೂವ್ ಮಾಡ್ತಾ ಇತ್ತು ಆದ್ರೆ ಈಗೂ ಕನ್ನಡದಲ್ಲಿ ಬಂದಿದೆ ಗಡ್ಡ ಹೆಂಡತಿ ಅಂತ ಸಿನಿಮಾ ನೋಡಿದಿರಿ ಈಗ ಬರ್ತಾ ಇರುವ ಸಿನಿಮಾದಲ್ಲೂ ಅದರ ಮುಂದುವರಿಕೆ ನಾವು ಮೊನ್ನೆ ಮಾತಾಡಿದ್ದೇವೆ ಅಂದ್ರೆ ಭಾರತೀಯ ಸಿನಿಮಾ ಬಹುಶಃ ತುಂಬಾ ಫಾರ್ವರ್ಡ್ ಆಗ್ತಾ ಇದೆ ಭಾರತೀಯ ಕಲ್ಚರಿನ ಗಡಿನಾಡನ್ನ ಮೀರಿ ಅದು ಬೆಳೀತಾ ಇದೆ ಅದು ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು ಪ್ರೇಕ್ಷಕ ಮಹಾಪ್ರಭುಗೆ ಬಿಟ್ಟು ವಿಚಾರ ಹಿಂದಿ ಚಿತ್ರರಂಗ ತನ್ನನ್ನ ತಾನು ಪ್ರಯೋಗಾತ್ಮಕವಾದಂತಹ ಒಂದು ಸ್ಥಿತಿಗೆ ಬಹಳ ಕಾಲದಿಂದ ಅಂದ್ರೆ ಒಂದು 5-8 ವರ್ಷದ ಈಚೆ ತುಂಬಾ ಓಪನ್ ಆಗಿ ತೆಕ್ಕೊಂಡಿದೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಈಗ ನಮ್ಮ ಹಾಲಿವುಡ್ ಸಿನಿಮಾಗಳಲ್ಲಿ ಅತ್ಯಂತ ಜನಪ್ರಿಯ ಅನ್ನುವಂಥ ಒಂದು ಟ್ರೆಂಡ್ ಸೆಟರ್ ಅನ್ನುವಂಥ ವ್ಯಾಂಪೈರ್ ಸಿನಿಮಾಗಳು ಈಗ ಬಾಲಿವುಡ್ಗೆ ಕಾಲಿಡ್ತಾ ಇದೆ ಅದು ಅಧಿಕೃತವಾಗಿ ಈಗ ಅನೌನ್ಸ್ ಆಗಿದೆ ಕೂಡ ಬ್ಲಡಿ ವೀರ್ ಅಂತ ಅದರ ಹೆಸರು ಇದು ಚರಿತ್ರೆಯ ಮೊದಲ ಸಿನಿಮಾವಾಗಿ ದಾಖಲಾಗ್ತದೆ ಹಾಗಾಗಿ ಈ ವ್ಯಾಂಪೈರ್ ಸಿನಿಮಾ ಯಾವ ರೀತಿ ಇರುತ್ತೆ ಅದರಲ್ಲಿ ಫೈಟ್ ಇರುತ್ತೆ ಮತ್ತು ಡಾನ್ಸು ಇರುತ್ತೆ ಅಂತ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಅದು ಒಂದು ಭಿನ್ನವಾಗಿ ಕಾಣಬಹುದೇನು ಭಾರತೀಯ ಚಿತ್ರರಂಗಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಅದನ್ನ ಸ್ವಲ್ಪ ಮಟ್ಟಿಗೆ ಪರಿವರ್ತಿಸಿಕೊಂಡು ಭಾರತೀಯತೆಯನ್ನ ಮೈಗೂಡಿಸಿಕೊಂಡಂತ ಸಿನಿಮಾ ಆಗಿರುತ್ತೆ ಹೊರತು ಅದು ಹಾಲಿವುಡ್ಡಿನ ಎಲ್ಲಾ ಮಕ್ಕಿಕಾಮಕ್ಕಿ ಆಗುದಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಅದು ಈಗ ಕಳೆದ ವಾರ ಬಿಡುಗಡೆ ಆದಂತ ಡೆಲ್ಲಿ ಇನ್ ಎ ಡೇ ಆ ಸಿನಿಮಾದ ನಿರ್ದೇಶಕರೇನಿದ್ದಾರೆ
ಆ ನಾಯರ್ ಪ್ರಶಾಂತ್ ನಾಯರ್ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ನನಗೆ ಅನಿಸೋದು ಭಾರತೀಯ ಚಿತ್ರರಂಗ ನಿಮ್ಮ ಈ ನೀವು ಹೇಳಿದ ಕಿಸ್ಸಿಂಗ್ನಿಂದ ಹಿಡಿದು ಅದರ ಕತೆ ಚಿತ್ರಕಥೆಯಿಂದ ಹಿಡಿದು ಅದರ ಪ್ರಯೋಗಾತ್ಮಕತೆಯಿಂದ ಹಿಡಿದು ಅದರ ಒಟ್ಟು ನೆರೇಷನ್ನಿಂದ ಹಿಡಿದು ಎಲ್ಲ ರೀತಿಯಿಂದಲೂ ತನ್ನನ್ನು ತಾನು ಹಿಗ್ಗಿಸ್ಕೊಳ್ತಾ ಇದೆ, ತನ್ನನ್ನು ತಾನು ಬೆಳೆಸ್ಕೊಳ್ತಾ ಇದೆ. ಮತ್ತೆ ದೇಶ ಮತ್ತು ವಿದೇಶ ಈ ಎರಡೂ ಮಧ್ಯೆ ಒಂದು ಸಣ್ಣ ಗೆರೆ ಇತ್ತು ಮೊದಲು, ಅದನ್ನು ಈಗ ತೊಡೆದು ಹಾಕಿ ನಾವು ಸಮುದ್ರೋಲ್ಲಂಘನ ಮಾಡಿದ್ದೇವೆ. ಈಗ ಹಾಲಿವುಡ್ ಸಿನಿಮಾದ ಒಂದು ಸ್ಟೈಲನ್ನು ಕೂಡ ಇಲ್ಲಿ ನಾವು ತರ್ತಾ ಇದ್ದೇವೆ. ಏನಿವೆ ವ್ಯಾಂಪೈರ್ ಸಿನಿಮಾ ಬರ್ತಾ ಇರೋದಂತೂ ನಮಗೆಲ್ಲರಿಗೂ ಒಂದು ರೋಮಾಂಚನ ಅಂತೂ ಖಂಡಿತ. ಅದನ್ನು ಹಿಂದಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಕುತೂಹಲ. ವೀಕ್ಷಕರೇ, ಇವತ್ತು ವಾರದ ಕೊನೆಯನ್ನ ಅತ್ಯಂತ ಸಂಭ್ರಮದಿಂದ ನೀವು ಸ್ವಾಗತಿಸ್ತಾ ಇದ್ರಿ. ಅದರ ಜೊತೆಗೆ ನಾವು ಕೂಡ ಸುದೀಪನ ಹುಟ್ಟುಹಬ್ಬದ ಮೊದಲನೇ ದಿನ ಆದ್ರಿಂದ ಕನ್ನಡ ಚಿತ್ರರಂಗದ ಒಂದು ಸಂಭ್ರಮ ಸೊಬಗು ಮತ್ತು ಸಾರ್ಥಕತೆ ಇದು. ಹಾಗಾಗಿ ಅದನ್ನು ಆಸ್ವಾದಿಸ್ತಾ ನಾಳೆ ನೀವೆಲ್ಲರೂ ಸುದೀಪನ ಬರ್ತ್ಡೇಯಲ್ಲಿ ಪಾಲ್ಗೊಳ್ತೀರಿ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ಬಹುಶಃ ರಾಜ್ಯದ ಹೊರಭಾಗದಿಂದಲೂ ಅವರ ಅಭಿಮಾನಿಗಳು ತಂಡೋಪತಂಡವಾಗಿ ಬರುವ ಲಕ್ಷಣಗಳಿವೆ. ಹಾಗಾಗಿನೇ ಅವರ ಮನೆಯ ಸುತ್ತಮುತ್ತ ಕೂಡ ಪೊಲೀಸ್ ಭದ್ರತೆಯನ್ನು ಹಾಕಲಾಗ್ತಾ ಇದೆ ಅಂತ ಇವತ್ತು ಪತ್ರಿಕೆಯಲ್ಲಿ ಅನೌನ್ಸ್ ಆಗಿದೆ. ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕನ್ನಡ ಚಿತ್ರರಂಗ ಯಾವುದೋ ಒಂದು ಸಮೃದ್ಧತೆಯತ್ತ ಅಥವಾ ತುಂಬಾ ಕೆಲಸಗಳತ್ತ ಸಾಗ್ತಾ ಇದೆ ಅನ್ನೋದು ಈ ತಿಂಗಳ ವಿಶೇಷ. ಇವತ್ತಿನ ವಾರದ ಕೊನೆಯ ನ್ಯೂಸ್ಗಳು ಇಷ್ಟು. ಮುಂದೆ ಸೋಮವಾರ ಇದೇ ಹೊತ್ತಿಗೆ ನಿಮ್ಮನ್ನ ಮತ್ತೆ ನಾವು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ಬಾಯ್, ಗುಡ್ ನೈಟ್.